आमच्या यूट्यूब चॅनलला सबस्क्राईब करा, महानकारी न्यूज सबस्क्राईब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. हरित क्रांती वस्तीकडे जाणाऱ्या रस्त्यावर पुराचं पाणी, विद्यार्थी नागरिकांची गैरसोय, बोटीची सोय करा मागणी. चिकोडी तालुक्यातील मांजरी येथील हरित क्रांती वस्तीकडे जाणाऱ्या रस्त्यावर पुराचं पाणी आलं असून विद्यार्थी आणि नागरिकांची मोठी गैरसोय होत आहे. मांजरीतील हरित क्रांती वस्तीकडे जाणाऱ्या रस्त्यावर पुराचं पाणी आल्याने वाहतुकीस मोठा अडथळा निर्माण झाला आहे. या वस्तीतील सुमारे 100 कुटुंबे असून अनेक विद्यार्थी शिक्षणासाठी गावात येत असतात, तर नागरिक ही दैनंदिन कामासाठी गावात येत असतात. मात्र रस्त्यावर पुराचं पाणी आल्यानं ये जा करणे मुश्किल बनलं असून विद्यार्थी आणि नागरिकांपुढे मोठा पेच निर्माण झाला आहे. याची तातडीनं दखल घेत स्थानिक अधिकारी, तालुका प्रशासन आणि जिल्हा प्रशासनाने ये जा करण्यासाठी बोटीची व्यवस्था करावी अशी मागणी नागरिकातून होत आहे. महानकर न्यूज साठी मांजरीहून राजू कोळी. हॅलो, नमस्कार. ना मांजरीयिंद तालुका चिक्कोडी, मुक्काम पोस्ट मांजरी तालुका चिक्कोडी जिल्हा बेळगावदिंद मातडद्रि. ಇದು ಮಾಂಜರಿಯಿಂದ ಒಂದು ಸ್ವಲ್ಪ ಹರಿತ್ ಕ್ರಾಂತಿ ನಗರ ಅಂತೇಳಿ ಹೊಲ್ದಾಗ ವಸ್ತಿ ಐತ್ರಿ. ಒಂದು 50-60 ಮನೆಗಳು ಅದಾವ್ರಿ. ಮತ್ತು ಇಲ್ಲಿ ಸಾಲಿ ಹುಡುಗರಿಗೆ ಹೋಗಲಾಕ ತೊಂದರೆ ಐತ್ರಿ. ಮತ್ತು ಈ 4 ದಿವಸ ಸಾಲಿ ಹುಡುಗರು ಹೋಗಿಲ್ಲರಿ. ಮತ್ತು ಇದು ಹರಿತ್ ಕ್ರಾಂತಿ ನಗರದ್ರಿ, ರಕ್ತ ಪ್ರಾಬ್ಲಮ್ ಭಾಳ ಐತ್ರಿ. ಸಣ್ಣ ಹುಡುಗರು ಹೋಗ್ಲಾಕ ಅಂದಲತ್ತಾವ್ರಿ. ಮತ್ತು ನೀರಿನಿಂದ ಇವತ್ತು ಹುಡುಗರಿಗೆ ಹೋಗ್ಲಾಕ ತ್ರಾಸ ಐತ್ರಿ. ಹಾವ ಚೋಳ ರಾತ್ರಿ ಹೋಗ್ಲಾಕ ಹೊಲ್ದಾಗಿನ ವಸ್ತಿ ಐತ್ರಿ. ಮತ್ತು ಇದು ರಸ್ತಾದಿಂದ ಭಾಳ ಪ್ರಾಬ್ಲಮ್ ಐತ್ರಿ. ಮತ್ತು ರೈತರಿಗೆ ಭಾಳ ತೊಂದರೆ ಆಕದೈತ್ರಿ. ಈ ಥರದಿಂದ ನಾವು ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೇವೆ ರೀ, ಆದಷ್ಟು ಮಟ್ಟಿಗೆ ನಮಗೆ ಇದು ಬ್ರಿಡ್ಜ್ ಒಂದು 2 ಆಗಬೇಕು ರೀ. ಮತ್ತು ಇದು ರಸ್ತೆ ಒಂದು ಸ್ವಲ್ಪ ಆಗಬೇಕು ರೀ. ಮತ್ತು 2 ಕಿಲೋಮೀಟ್ರ ಇಜುದಾಬಳೆ ಮನೆ ಹಿಡಿದು ರೀ ಪಾದಗಟ್ಟಿ ತನಕ ರೀ, ಹರಿತ್ ಕ್ರಾಂತಿ ನಗರ ರಸ್ತೆ ರೀ. ಇದು ರಸ್ತೆ ಆಗಬೇಕಾಗಿದೆ, ಎಲ್ಲ ಮಂದಿದ ಜರ ತೊಂದರೆ ಐತ್ರಿ. ಇದು ಹೋಗ್ಲಾಕ ರಸ್ತೆ ಆದರೆ ಭಾಳ ಚಲೋ ಆಕೈತ್ರಿ. ಮತ್ತು ರೈತರು ನೋಡ್ರಿ, ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ಹದಾರ ರೀ. ದೇನೆ ಭಾಳ ಆಗಿತ್ರಿ, ಆ ಥರ ಬಡ್ಡಿ ತುಂಬಲಾಕ ಲೆಕ್ಕಿಲ್ಲಾಗಿತ್ರಿ. ಮತ್ತು ಆದಷ್ಟು ಮಟ್ಟಿಗೆ ರೀ ಗೌರ್ಮೆಂಟ್ ಬ್ಯಾಂಕ್ ಅದ್ರಿ, ಇಲ್ಲಿರುವಂಥ ಕುಟುಂಬದವ್ರು ಊರಿಗೆ ಹೋಗೋದು ಅಥವಾ ಸಂತಿಗೆ ಹೋಗೋದಾಗಲಿ ದೊಡ್ಡ ಸಮಸ್ಯೆ ಇದೆ. ಆದರೆ ಇಷ್ಟು ನೀರು ಬಂದರೂ ಕೂಡ ಏನೈತಿ, ಸರ್ಕಾರದಿಂದ ಯಾವುದೇ ಏನೈತಿ, ಇಲ್ಲಿ ಬ್ರಿಡ್ಜ್ ಆಗೋದಾಗಲಿ ಅಥವಾ ರೋಡ್ ಆಗಲಿ ಯಾವುದೂ ಕೆಲಸ ಆಗಿಲ್ಲ. ನಿಧಾನವಾಗಿ ಇಲ್ಲಿ ಒಂದು ದೋಣಿ ಆದರೂ ಹಾಕಬೇಕಾಗಿತ್ತು, ಆ ದೋಣಿನೂ ಹಾಕಿಲ್ಲ. ಈ ಸುಮಾರು ಏನೈತಿ, ಒಂದು ವಾರದಿಂದ ಮಕ್ಕಳೆಲ್ಲ ಸ್ಕೂಲ್ ಹೋಗುತ್ತೆ, ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಮುಂದೆ ಅದರಿಂದಲೂ ಮತ್ತೊಂದು ಮಾತದ್ದು ಅಂದ್ರೆ ಏನ, ಈ ಹರಿತ್ ಕ್ರಾಂತಿಯಿಂದ ಮೇಲೆ ಇಂಗ್ಡಿ ರೋಡ್ ಹೋಗಿದೆ. ಇಂಗ್ಡಿ ರೋಡ್ಗೆ ಹೋಗೋಕ್ಲಿಗೂ ಒಂದು ಕಚ್ಚಾ ರಸ್ತೆ ಐತಿ, ಅದನ್ನು ಮಾಡಿದ್ರೂ ಬಹಳಷ್ಟು ಉಪಯೋಗ ಆಗ್ತಿತ್ತು, ಅದನ್ನು ಏನು ಮಾಡಿಲ್ಲ. ಅದು ಒಂದು 1/2 ಕಿಲೋಮೀಟರ್ ಐತಿ, ಅದನ್ನು ಖಡೀಕರಣ ಆಗಿ ಅದು ರಸ್ತೆ ಆಗಬೇಕು, ಇಲ್ಲಿ ಬ್ರಿಡ್ಜ್ನೂ ಆಗಬೇಕು. ಮತ್ತು ಈಗ ಸಡನ್ ಆಗಿ ಏನೈತಿ, ಆದಷ್ಟು ಬೇಗ ಇಲ್ಲಿ ದೋಣಿ ವ್ಯವಸ್ಥೆ ಆಗಬೇಕು ಮಕ್ಕಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತೇಳಿ. पानी आया है, इसलिए हम मेरे हमारे लिए जाने आने के लिए कुछ भी रास्ता नहीं है. इसलिए मैं चाहती हूँ कि आप यहाँ पे बोट या ब्रिज करके दें, ये मेरी इच्छा है.